ಮಿಯಾವಾಕಿ ಅರಣ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೀವಿತಾ ಕುತ್ತಾರ್. ಮಂಗಳೂರಿನ ನಗರವಾಸಿಗಳೇ, ದಟ್ಟ ಕಾನನದ ಅನುಭವವಾಗಬೇಕಾ? ಸೂರ್ಯನ ಬಿಸಿಲು ಬೀಳದ ಕಗ್ಗತ್ತಲ ಕಾಂತಾರ ಪ್ರವೇಶಿಸಬೇಕಾ? ನಗರ ಪ್ರದೇಶದಲ್ಲಿ ತಲೆ ಎತ್ತಿ ನಿಲ್ಲುತ್ತಿದೆ ಹಲವಾರು ಮಿಯಾವಾಕಿ ಮಾದರಿಯ ಕಾಡು. ಅಲ್ಪಾವಧಿಯಲ್ಲಿ ಬೆಳೆಯಬಹುದಂತೆ ಈ ಕಾಡನ್ನ, ವಿವಿಧ ರೀತಿಯ ಮಾಲಿನ್ಯಗಳನ್ನ ತಡೆಯುತ್ತೆ ವಿಭಿನ್ನ ತಂತ್ರದ ಈ ಕಾಡು. ನಿಮ್ಮನೆ ಹಿತ್ತಲಲ್ಲೇ ಬೆಳೆಯಬಹುದು ಈ ಸುಂದರ ವನವನ್ನ. ಒಂದು ಪ್ರದೇಶವನ್ನ ಹಸಿರುಮಯಗೊಳಿಸುವ ಅತ್ಯಂತ ಜನಪ್ರಿಯ ಮಾರ್ಗ ಅದೇ ಮಿಯಾವಾಕಿ ಅರಣ್ಯ. ಹಾಗಾದ್ರೆ ಏನಿದು ಮಿಯಾವಾಕಿ ತಂತ್ರ? ಬನ್ನಿ ಒಂದಿಷ್ಟು ಮಾಹಿತಿಗಳನ್ನ ತಿಳಿಯೋಣ. ಜಪಾನಿನ ಸಸ್ಯಶಾಸ್ತ್ರಜ್ಞರಾದ ಅಕಿರಾ ಮಿಯಾವಾಕಿ ಅವರು 1940 ಅರಣ್ಯ ಪುನರುತ್ಪಾದನೆ ಮತ್ತು ಅರಣ್ಯೀಕರಣದ ಈ ನಿರ್ದಿಷ್ಟ ವಿಧಾನವನ್ನ ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಕಾಡಿನ ಬೆಳವಣಿಗೆಗಳನ್ನ ವೇಗಗೊಳಿಸಲು ಮತ್ತು ಪರಿಸರ ಪ್ರಯೋಜನಗಳನ್ನ ಹೆಚ್ಚಿಸುವ ಸಲುವಾಗಿ ವೈವಿಧ್ಯಮಯ ಶ್ರೇಣಿಯ ಸ್ಥಳೀಯ ಸಸ್ಯ ಪ್ರಭೇದಗಳನ್ನ ಪರಸ್ಪರ ಹತ್ತಿರದಲ್ಲಿ ನೆಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಮಿನಿ ಅರಣ್ಯಗಳನ್ನ ತ್ವರಿತವಾಗಿ ರಚಿಸುವ ಪರಿಣಾಮಕಾರಿ ತಂತ್ರವೆಂದರೆ ಅದು ಮಿಯಾವಾಕಿ. ಸಂರಕ್ಷಣೆ ಮತ್ತು ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ವಿವಿಧ ಕೆಲಸಗಳು ಪರಿಸರವಾದಿಗಳಿಂದ ನಡೆಯುತ್ತಿದೆ. ಅದರಲ್ಲಿ ಈ ಮಿಯಾವಾಕಿ ಕೂಡ ಒಂದು. ನಗರದ 100 ಕಡೆ ಮಿಯಾವಾಕಿ ಮಾದರಿಯಲ್ಲಿ ನೈಸರ್ಗಿಕ ಕಾಡು ಸೃಷ್ಟಿಸಿ ನಗರವನ್ನ ಹಸುರಾಗಿಸುವ ಮಹತ್ವದ ಯೋಜನೆಗೆ ರಾಮಕೃಷ್ಣ ಮಿಷನ್ ಮುಂದಾಗಿದೆ. ಲಕ್ನೋದ ಅಲಿಗಾಂಜ್ ಪ್ರದೇಶದಲ್ಲಿನ ಮಿಯಾವಾಕಿ ಅರಣ್ಯವನ್ನ ಪ್ರಧಾನಿ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಇದು ಜಪಾನಿನ ತಂತ್ರವನ್ನ ಬಳಸಿ ಅಭಿವೃದ್ಧಿಪಡಿಸಿದ 400 ಚದರ ಮೀಟರ್ ದಟ್ಟವಾದ ಅರಣ್ಯವಾಗಿದೆ. ಮಾದರಿಯ ಕಾಡಿನಿಂದ ಆಗುವ ಉಪಯೋಗ ಆದ್ರೂ ಏನು? ಮಿಯಾವಾಕಿ ಅರಣ್ಯಗಳು ಗಮನಾರ್ಹ ದರವನ್ನ ಹೊಂದಿದೆ. ಸಾಂಪ್ರದಾಯಿಕ ತೋಟಗಳಿಗೆ ಹೋಲಿಸಿದರೆ ಮರಗಳು ಕಡಿಮೆ ಸಮಯದಲ್ಲಿ ಪ್ರಬುದ್ಧತೆಯನ್ನ ತಲುಪುತ್ತದೆ. ಈ ಕಾಡುಗಳು ಪಕ್ಷಿಗಳಿಗೆ, ಕೀಟಗಳಿಗೆ ಮತ್ತು ವನ್ಯಜೀವಿಗಳಿಗೆ ಆವಾಸ ಸ್ಥಾನಗಳಾಗಿವೆ. ಒಟ್ಟಾರೆ ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುತ್ತದೆ ಈ ಮಿಯಾವಾಕಿ ಅರಣ್ಯ. ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮಿಯಾವಾಕಿ ಅರಣ್ಯದ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ಹೇಳ್ತೇನೆ. ವಿರಾಮದ ಬಳಿಕ ಸ್ವಾಗತ. ಪ್ರಕೃತಿಯಲ್ಲಿ ನಾವು ಕಾಣುವ ವಿಸ್ಮಯಗಳು ನಮ್ಮನ್ನ ಬೆರಗುಗೊಳಿಸುವುದನ್ನ ನಿಲ್ಲಿಸುವುದಿಲ್ಲ. ಜೀವ ವೈವಿಧ್ಯವೆಂದು ಕರೆಯಲ್ಪಡುವ ಈ ನಂಬಲಾಗದ ವೈವಿಧ್ಯತೆಯು ನಮ್ಮ ಗ್ರಹದ ಆರೋಗ್ಯ ಮತ್ತು ನಮ್ಮ ಸ್ವಂತ ಯೋಗಕ್ಷೇಮಕ್ಕೆ ಆಧಾರವಾಗಿದೆ. ಆದ್ರೆ ದಿನದಿಂದ ದಿನಕ್ಕೆ ಈ ಜೀವ ವೈವಿಧ್ಯವು ಅಭೂತಪೂರ್ವ ಬೆದರಿಕೆಗಳನ್ನ ಎದುರಿಸುತ್ತಿದೆ. ಆತಂಕಕಾರಿ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಕಡಿಮೆಯಾಗುತ್ತಿದೆ. ಶತಮಾನಗಳಷ್ಟು ಹಳೆಯದಾದ ಮರಗಳನ್ನ ಕೆಲವೇ ಗಂಟೆಗಳಲ್ಲಿ ಉರುಳಿಸಲಾಗುತ್ತದೆ. ಇತ್ತೀಚೆಗಷ್ಟೇ ನಾವೆಲ್ಲ ಸೂರ್ಯನ ಬಿಸಿಲ ಬೇಗೆಗೆ ತತ್ತರಿಸಿ ಯಾವಾಗಾದ್ರೂ ಈ ಮಳೆ ಶುರುವಾಗುತ್ತೋ ಅನ್ನೋ ಚಿಂತೆಯಲ್ಲಿದ್ವಿ. ಇಂತಹ ಸಮಯಗಳಿಗೆ ಪರಿಹಾರ ಕಂಡುಕೊಂಡ ವ್ಯಕ್ತಿ ಅಂದ್ರೆ ಅದು ಜಪಾನಿನ ಮಿಯಾವಾಕಿ.
ಅಂದ್ರೆ ಅಖಿಲ ಮಿಯಾವಾಕಿ ಅವರು, ಹಾಗೂ ಅವರ ತಂತ್ರ ಕೂಡ ಹೌದು. ನಗರದಲ್ಲಿಯೂ ಶುದ್ಧ ಗಾಳಿಯ ಕೊರತೆ ಉದ್ಭವಿಸದಿರಲು ಹಸಿರು ಅನಿವಾರ್ಯವಾಗಿದೆ. ಪರಿಸರ ಮಾಲಿನ್ಯ, ಅಂತರ್ಜಲಾಭಿವೃದ್ಧಿ, ಹೆಚ್ಚುತ್ತಿರುವ ಭೂಮಿಯ ತಾಪಮಾನ, ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಅದು ಮಿಯಾವಾಕಿ ತಂತ್ರ. ಅಂದ್ರೆ ಏನಿದು ಮಿಯಾವಾಕಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫಲವತ್ತತೆ ಇಲ್ಲದ ಪ್ರದೇಶಗಳಲ್ಲಿ ಹಸಿರನ್ನ ಪುನರ್ಸ್ಥಾಪಿಸಲು ಪರಿಣಾಮಕಾರಿಯಾದ ವಿಧಾನ, ಅದೇ ಮಿಯಾವಾಕಿ ತಂತ್ರ. ಹವಾಮಾನ ಬದಲಾವಣೆಯನ್ನ ತಗ್ಗಿಸಲು ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಗರ ಪ್ರದೇಶದಲ್ಲಿ ನೆಡಲಾದ ಮಿಯಾವಾಕಿ ಕಾಡುಗಳು ಧ್ವನಿ ತರಂಗಗಳನ್ನ ಹೀರಿಕೊಳ್ಳುವ ಮೂಲಕ ಶಬ್ದ ಮಾಲಿನ್ಯವನ್ನ ತಗ್ಗಿಸಲು ಸಹಾಯ ಮಾಡುತ್ತದೆ. ಮಿಯಾವಾಕಿ ಅರಣ್ಯಗಳು ಮೇಲ್ಮೈ ತಾಪಮಾನವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನಗರ ಪ್ರದೇಶದಲ್ಲಿ ನಗರ ಶಾಖ ದ್ವೀಪದ ಪರಿಣಾಮವು ಆತಂಕಕಾರಿಯಾಗಿದೆ. ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳು ಹೆಚ್ಚಿನ ತಾಪಮಾನವನ್ನ ಅನುಭವಿಸುವ ಆದ್ಯತೆಯನ್ನ ಸೂಚಿಸುತ್ತದೆ. ಹಾಗಾಗಿ ಮಿಯಾವಾಕಿ ಅರಣ್ಯ ಇವೆಲ್ಲವನ್ನ ನಿಯಂತ್ರಿಸಿ ಪ್ರಕೃತಿಯ ಸೊಬಗನ್ನ ಇನ್ನಷ್ಟು ಉತ್ತಮವನ್ನಾಗಿಸುತ್ತದೆ. ಕನ್ನಡದ ಕೊಟ್ಟಾರ ಚೌಕಿಯಲ್ಲಿ ಮಿಯಾವಾಕಿ ಮಾದರಿಯ ಕಾಡನ್ನ ಇನ್ಫೋಸಿಸ್ ಸಂಸ್ಥೆ ಸಮೀಪದಲ್ಲಿ ಆರಂಭಿಸಲಾಗಿದೆ. ಇಲ್ಲಿ 4 ಸೆಂಟ್ ಜಾಗದಲ್ಲಿ 103 ಜಾತಿಯ 238 ಗಿಡಗಳನ್ನ ಕಳೆದ ಅಕ್ಟೋಬರ್ನಲ್ಲಿ ನೆಡಲಾಗಿದೆ. ಈಗ ಅದು ಸೊಂಪಾಗಿ ಬೆಳೆಯುತ್ತಿದೆ. ಅರ್ತಿ, ಶ್ರೀಗಂಧ, ರಕ್ತ ಚಂದನ, ಪೇರಳೆ, ಮಾವು, ಹಲಸು, ಪುನರ್ಪುಳಿ, ನೇರಳೆ ಸಹಿತ ಹಲವಾರು ಹಣ್ಣು ಹಾಗೂ ಇತರ ಜಾತಿಯ ಮರಗಳಿವೆ. ಸಹಜವಾಗಿ ಕಾಡಿನಲ್ಲಿ ಇರಬೇಕಾದ ವಿವಿಧ ಜಾತಿಯ ಗಿಡಗಳನ್ನ ಬೆಳೆಸಲಾಗುತ್ತದೆ. ಅದೇ ರೀತಿ ದೇರಳಕಟ್ಟೆಯಲ್ಲಿ ನಿಟ್ಟೆ ವಿದ್ಯಾ ಸಂಸ್ಥೆಯವರು ಹಾಗೂ ನಗರದ ಕೆಲವೆಡೆ ಶಾಸಕರು ಜಾಗ ಒದಗಿಸಿಕೊಡುವ ಕುರಿತು ಆಸಕ್ತಿ ತೋರಿದ್ದಾರೆ. ಹಾಳಾಗಿರುವ ಪರಿಸರದ ಸಮತೋಲನ ಇನ್ನಾದರೂ ಈ ಮಿಯಾವಾಕಿ ಮಾದರಿಯ ಕಾಡಿನಿಂದ ಸರಿದೂಗುತ್ತದೆ ಅನ್ನುವ ಭರವಸೆ ಪರಿಸರ ಪ್ರೇಮಿಗಳಲ್ಲಿ ಮೂಡಿದೆ. ಖಾಲಿ ಬರಡಾಗಿರುವ ಭೂ ಪ್ರದೇಶದಲ್ಲಿ ಸುಂದರವಾದ ಕಾನನ್ ನಿರ್ಮಿಸುವ ಮಿಯಾವಾಕಿ ಅರಣ್ಯ ಯೋಜನೆ ಇನ್ನಷ್ಟು ನಿರ್ಮಾಣವಾದರೆ ಹಸಿರುಮಯವಾದ ಪ್ರಪಂಚವಾಗುವುದಲ್ಲಿ ಡೌಟೇ ಇಲ್ಲ. ಸರ್ಕಾರದ ಜಾಗದಲ್ಲಿ ಮಿಯಾವಾಕಿ ಅರಣ್ಯ ಮಾಡಲು ಆಸಕ್ತಿ ತೋರಿದರೆ ಪರಿಸರದಲ್ಲಿ ಹಸಿರಿನ ಪ್ರಮಾಣ ಹೆಚ್ಚಾಗಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾರೆ ಪರಿಸರ ಪ್ರೇಮಿಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಮನೋರಂಜನೆ ಹಾಗೂ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.